ಈ ಜೀವನ ನನಗೆ ಬೇಡ, ಈ ಜೀವನ ನನಗೆ ಇಷ್ಟ ಇಲ್ಲ, ನಾನು ಪ್ರೀತಿ ಮಾಡಿದವರು ನನ್ನ ಮೋಸ ಮಾಡಿದ್ದಾರೆ, ನನ್ನಿಂದ ದೂರ ಹೊರಟು ಹೋಗಿದ್ದಾರೆ, ಆ ನೋವು ಸಹಿಸಲು ಸಾಧ್ಯವಾಗ್ತಿಲ್ಲ, ನಾನು ಮಾಡೋ ಕೆಲಸದ ಮೇಲೆ ಆಸಕ್ತಿನೇ ಇಲ್ಲ, ಎಷ್ಟು ಬಾರಿ ಪರೀಕ್ಷೆ ಬರೆದ್ರೂ ಪಾಸ್ ಆಗ್ತಿಲ್ಲ, ಇನ್ನು ಪಾಸ್ ಆಗಲ್ವೇನೋ ಅಂತ ಅನಿಸ್ತಿದೆ, ನಾನು ಮಾಡ್ತಾ ಇರೋ ವ್ಯಾಪಾರದಲ್ಲಿ ನಷ್ಟ ಬಂದಿದೆ, ಈ ವ್ಯಾಪಾರ ನನಗೆ ಸೂಟ್ ಆಗ್ತಿಲ್ವೇನೋ ಅಂತ ಅನಿಸ್ತಿದೆ. ನನ್ನ ಬಂಧುಗಳು ತುಂಬ ಸಂತೋಷವಾಗಿದ್ದಾರೆ, ಒಳ್ಳೆ ಮನೆ, ಒಳ್ಳೆ ಕಾರು, ಒಳ್ಳೆ ಮೊಬೈಲ್, ಆದರೆ ನನಗೆ ಅದೇ ಹಳೆ ಮನೆ, ಅದೇ ಕೆಲಸ, ಅದೇ ಸೈಕಲ್, ಅದೇ ರೋಡು, ಏನೂ ಬದಲಾಗ್ತಿಲ್ಲ. ನನ್ನ ಜೀವನದಲ್ಲಿ ನನಗೆ ಒಂದು ಗೋಲ್ ಇದೆ, ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಅದನ್ನು ಸೇರಿಕೊಳ್ಳಲು ಸಾಧ್ಯವಾಗ್ತಿಲ್ಲ. ಯಾರನ್ನ ನಂಬಬೇಕೋ ಯಾರನ್ನ ನಂಬಬಾರ್ದೋ ಒಂದೂ ಗೊತ್ತಾಗ್ತಿಲ್ಲ. ನಿರುತ್ಸಾಹ, ಒತ್ತಡ, ನೋವು, ಸಂಕಟ ಇವು ನಾನು ಬದುಕಿರುವಾಗಲೇ ಕೊಲ್ಲುತ್ತಿವೆ. ಈಗ ನಾನು ಸಂತೋಷವಾಗಿಲ್ಲ, ಇನ್ನು ಮುಂದೆ ಇರೋದಕ್ಕೆ ಆಗೋದಿಲ್ವೇನೋ ಅಂತ ಅನಿಸ್ತಿದೆ. ಈ ರೀತಿ ಒಂದು ಸಮಸ್ಯೆ ಬಂದಾಗ ನಮ್ಮ ಮನಸ್ಸಿನಲ್ಲಿ ತುಂಬ ಆಲೋಚನೆಗಳು ಬರುತ್ತೆ, ಆದರೆ ಅವುಗಳನ್ನು ನಂಬಬೇಡಿ. ನಾವು ಅನ್ಕೊಂಡಿದ್ದೆ ಜೀವನ ಅದು ನಡೆದಿಲ್ಲ ಅಂದರೆ ಅದೇ ಕೊನೆ ಅಂತ ಅನಿಸುತ್ತೆ, ಆದರೆ ಅದು ನಿಜ ಅಲ್ಲ. ಯಾರೋ ಏನೋ ಅಂದರೂ ಅದನ್ನು ನೀನು ಕೇಳ್ತೀಯ, ಅದನ್ನು ಕೇಳಿದಾಗ ಸಂಕಟ ಆಗುತ್ತೆ, ನೋವಾಗುತ್ತೆ, ಕೋಪ ಬರುತ್ತೆ, ಆದರೆ ಅವರನ್ನು ಏನೂ ಅನ್ನಬೇಡ. ನೀನು ಏನು ಮಾಡಬೇಕೋ ನೆನಪಿಸ್ಕೋ, ನೀನು ಎಷ್ಟು ಓದಬೇಕು, ಎಷ್ಟು ಕಷ್ಟಪಡಬೇಕು, ನಿನಗಾಗಿ ನಿನ್ನ ಕುಟುಂಬಕ್ಕಾಗಿ ಏನೇನು ಮಾಡಬೇಕೋ ಅದನ್ನೇ ಯೋಚಿಸು. ಜೀವನ ಯಾವಾಗ ಬದಲಾಗುತ್ತೆ ಹೇಳೋದಕ್ಕೆ ಆಗೋದೇ ಇಲ್ಲ. ಇಂಥ ಟೈಮ್ನಲ್ಲೇ ಸಕ್ಸಸ್ ಆಗಬೇಕು, ಇಲ್ಲ ಅಂದರೆ ಇನ್ನು ಸಕ್ಸಸ್ಸೇ ಆಗೋದಿಲ್ಲ ಅನ್ನೋದು ಏನೂ ಇಲ್ಲ. ಯಾರು ಯಾವಾಗ ಸಕ್ಸಸ್ ಆಗ್ತಾರೆ ಅನ್ನೋದು ಅವರ ತಾಳ್ಮೆಯ ಆಧಾರದ ಮೇಲೆ, ಅವರು ಮಾಡೋ ಕೆಲಸದ ಆಧಾರದ ಮೇಲೆ ಇರುತ್ತೆ. ಆದರೆ ಪ್ರಯತ್ನ ಮಾಡಬೇಕು, ಮಾಡ್ತಾನೆ ಇರಬೇಕು. ಹೀಗೆ ಪ್ರಯತ್ನ ಮಾಡ್ತಾ ಇದ್ರೆ ಖಂಡಿತ ಆ ಸಮಯ ಬಂದೇ ಬರುತ್ತೆ. ಇದುವರೆಗೂ ಸಕ್ಸಸ್ ಆದವರೆಲ್ಲ ಹೀಗೆ ಆಗಿದ್ದಾರೆ, ಇನ್ನು ಮುಂದೆ ಹೀಗೆ ಆಗ್ತಾರೆ. ನಾನು ಒಬ್ಬಂಟಿ ಅಂತ ಅಂದ್ಕೊಂಡಾಗ ಮಾತ್ರನೇ ನಿನಗೆ ಈ ರೀತಿಯಾದಂಥ ಆಲೋಚನೆಗಳು ಬರುತ್ತೆ. ನೀನು ಯಾವತ್ತೂ ಒಬ್ಬಂಟಿಯಲ್ಲ, ನಿನಗೆ ಸ್ನೇಹಿತರಿದ್ದಾರೆ, ಬಂಧುಗಳಿದ್ದಾರೆ, ನಿನ್ನ ತಂದೆ ತಾಯಿ ಇದ್ದಾರೆ, ಹೆಂಡತಿ ಮಕ್ಕಳು ಇದ್ದಾರೆ, ಅವರೆಲ್ಲರ ಜೊತೆ ಒಬ್ಬ ಸ್ನೇಹಿತ ನಾನು ಇದ್ದೀನಿ.